ಕನ್ನಡ ನಾಡಿಗೆ ಸ್ವಾಗತ. ನಾನು ಶ್ರುತಿರಾಜ್. ಮಾಜಿ ಸಿಎಂ ಯಡಿಯೂರಪ್ಪ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಈ ಒಳಮೀಸಲಾತಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡ್ತಾ ಇರೋದನ್ನ ವಿರೋಧಿಸಿ ಪ್ರತಿಭಟನೆ ನಡೀತಾ ಇರೋದು. ಮಾಜಿ ಸಿಎಂ ಯಡಿಯೂರಪ್ಪನವರ ಮನೆ ಮೇಲೆ ಇನ್ನು ಕೂಡ ಗೃಹ ಪ್ರವೇಶ ಆಗಬೇಕಾಗಿತ್ತಂತೆ ಆ ಮನೆಯಲ್ಲಿ. ಸೊ ಅದಕ್ಕೂ ಮುಂಚೆಯೇ ಈ ರೀತಿಯಾಗಿ ಕಲ್ಲು ತೂರಾಟ ಆಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಶಿಕಾರಿಪುರದ ಬಂಜಾರ ಸಮಾಜ ವತಿಯಿಂದ ಆಗಿರುವಂತಹ ಪ್ರತಿಭಟನೆ ಇದು. ಕಲ್ಲು ತೂರಾಟದಿಂದ ಬಿಎಸ್ವೈ ಮನೆಯ ಕಿಟಕಿ ಗಾಜುಗಳೆಲ್ಲ ಕೂಡ ಪುಡಿ ಪುಡಿಯಾಗಿದೆ. ಬಿಎಸ್ವೈ ಕುಟುಂಬದಿಂದ ಸೀರೆಗಳನ್ನು ವಿತರಿಸಿದ್ರಲ್ಲ ಅದೆಲ್ಲದಕ್ಕೂ ಕೂಡ ಬೆಂಕಿ ಹಚ್ಚಲಾಗಿದೆ. ಯಡಿಯೂರಪ್ಪನವರ ಜನ್ಮದಿನದ ಅಂಗವಾಗಿ ಸೀರೆಯನ್ನು ಹಂಚಲಾಗಿತ್ತು. ಸೊ ಈ ಸಂದರ್ಭದಲ್ಲಿ ಬ್ಯಾರಿಕೇಡ್ ಅನ್ನು ತಳ್ಳಿ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಉದ್ರಿಕ್ತ ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಈಗಾಗಲೇ ಶಿಕಾರಿಪುರದಲ್ಲಿ 144 ಸೆಕ್ಷನ್ ಅನ್ನು ಕೂಡ ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಯಾವ ರೀತಿಯಾಗಿ ಉದ್ರಿಕ್ತ ಪರಿಸ್ಥಿತಿ ಉಂಟಾಗಿತ್ತು ಅಂತ ಹೇಳಿ ಅಲ್ಲಿ ಯಡಿಯೂರಪ್ಪನವರ ಮನೆ ಮೇಲೆ ಒಂದು ಕಡೆ ಕಲ್ಲು ತೂರಾಟವನ್ನು ನಡೆಸೋದ್ರ ಜೊತೆಗೆ ಮತ್ತೊಂದು ಕಡೆಗೆ ಅಲ್ಲಿ ಸೀರೆಗಳಿಗೆಲ್ಲ ಬೆಂಕಿ ಹಚ್ಚಿ ನಡು ರಸ್ತೆಯಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ. ಬಿಜೆಪಿಯ ಬಾವುಟವನ್ನು ಕಿತ್ತೆಸೆದು ಅಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಯಡಿಯೂರಪ್ಪನವರ ಹುಟ್ಟುಹಬ್ಬದ ನಿಮಿತ್ತ ಸೀರೆಗಳನ್ನು ಹಂಚಲಾಗಿತ್ತು. ಸೊ ಆ ಎಲ್ಲ ಸೀರೆಗಳಿಗೆ ಬೆಂಕಿ ಹಚ್ಚಲಾಗಿದೆ. ಬ್ಯಾರಿಕೇಡ್ ಅನ್ನು ತಳ್ಳಿ ಪೊಲೀಸರ ಮೇಲೂ ಕೂಡ ಈ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್. ಈಗಾಗಲೇ ಪರಿಸ್ಥಿತಿ ಶಿಕಾರಿಪುರದ ಆ ಭಾಗದಲ್ಲಿ ಉದ್ವಿಗ್ನ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ ಹೆಂಗ್ ವಾತಾವರಣ ಕಂಡು ಬರ್ತಾ ಇದೆ ಅಲ್ಲಿ ಶ್ರುತಿ? ಏನು ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಚಾರ ಈಗ ತಾರಕಕ್ಕೆ ಏರ್ತಿದೆ ಅಂತ ಹೇಳ್ಬೋದು. ಶಿವಮೊಗ್ಗದ ಶಿಕಾರಿಪುರದ ಏನು ಬಿಎಸ್ವೈ ಮನೆ ಮೇಲೆ ದಾಳಿ ಆಗುತ್ತೆ, ದಾಳಿ ಅದರಲ್ಲಿ ಕಲ್ಲು ತೂರಾಟ ಆಗುತ್ತೆ, ಕಲ್ಲು ತೂರಾಟದಲ್ಲಿ ಕಿಟಕಿ ಗಾಜುಗಳು ಒಡೆದು ಹೋಗ್ತವೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಈಗ ಶಿಕಾರಿಪುರದಾದ್ಯಂತ ಅಂದ್ರೆ ಶಿಕಾರಿಪುರ ಪಟ್ಟಣದಾದ್ಯಂತ ಈಗ ಏನು 144 ಸೆಕ್ಷನ್ ಅನ್ನ ಈಗ ಜಾರಿ ಮಾಡಿದ್ದು. ಈಗ ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಅವರು ಈಗ ಬಂದಿದ್ದಾರೆ ಅಂತ ಹೇಳ್ಬೋದು. ಈಗ ಬಂದು ಅಲ್ಲಿ ಏನು ವಿಚಾರಣೆಯನ್ನ ಮಾಡ್ತಾ ಇದ್ರೆ, ಜೊತೆಗೆ ಬಂದೋಬಸ್ತ್ ಹೇಗ್ ಮಾಡ್ಕೋಬೇಕು ಅನ್ನೋದ್ರ ಕೂಡ ಈಗ ಚರ್ಚೆ ಮಾಡ್ತಾ ಇದ್ರೆ. ಇದರ ಜೊತೆಗೆ ಅಲ್ಲಿ ಗಲಾಟೆಯಲ್ಲಿ ಆದ ತಕ್ಷಣ ಒಂದಿಷ್ಟು ಬ್ಯಾರಿಗೇಟ್ ಅನ್ನ ತಳ್ಳಿ ಪೊಲೀಸರ ಮೇಲೆ ಕೂಡ ಒಂದಿಷ್ಟು ಜನರು ಕಲ್ಲು ತೂರಾಟ ನಡೆಸಿ ಚಪ್ಪಲಿಯಿಂದ ಚಪ್ಪಲಿಯನ್ನ ಬೀಸಿರ್ತಾರೆ. ಇದರಿಂದಾಗಿ ಹಲವಾರು ಪೊಲೀಸರಿಗೂ ಕೂಡ ಗಾಯಗಳಾಗಿದ್ದು ಈಗ ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ ಕೆಲಸ ಕೂಡ ನಡೀತಾ ಇದೆ. ಹಾಗೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಏನು ಏನು ಯಡಿಯೂರಪ್ಪ ಅವರ ಮನೆ ಏನು ಹಿಂದೆ ಹೊಸ ಮನೆಯನ್ನ ಕಟ್ತಾ ಇದ್ರು, ಅದಕ್ಕೂ ಕೂಡ ಒಂದಿಷ್ಟು ಕಿಟಕಿ ಗಾಜುಗಳಿಗೆ ಕಲ್ಲು ತೂರಾಟ ಮಾಡಿದ್ದು. ಇದು ಈ ಗಾಜಿನ ಏ ಮನೆ ಏನಿದೆ ಇದು ಕೂಡ ಅದು ಯಾವ್ದೇ ರೀತಿಯ ಅಂದ್ರೆ ಗೃಹ ಪ್ರವೇಶ ಕೂಡ ಆಗಿರಲಿಲ್ಲ. ಈಗ ಆ ಬಗ್ಗೆ ಅಲ್ಲಿ ಏನು ಸ್ಥಳೀಯ ಪೊಲೀಸರಿಗೆ ಆ ಕ್ರಮವನ್ನ ಕೈಗೊಳ್ತಾ ಇದ್ರೆ, ಜೊತೆಗೆ ಬ್ಯಾರಿಗೇಟ್ ಅನ್ನ ಹಾಕ್ತಾ ಬಂದೋಬಸ್ತನ್ನ ಕೂಡ ಮಾಡ್ಕೊತಾ ಇದಾರೆ. ಹಾಗೆ ಏನು ಈ ಹಿಂದೆ ಕೂಡ ಯಡಿಯೂರಪ್ಪ ಅವರ ಹುಟ್ಟಿದ ದಿನದಂದು ಅಲ್ಲಿ ಸ್ಥಳೀಯರಿಗಾಗಿರ್ಬೋದು, ಹಾಗೆ ಶಿಕಾರಿಪುರದಾದ್ಯಂತ ಒಂದಿಷ್ಟು ಸೀರೆ ಒಂದಿಷ್ಟು ಸಂಬಂಧಪಟ್ಟಂತೆ ಸೀರೆಗಳನ್ನ ಹಂಚಿದ್ರು. ಆ ಸೀರೆಗಳನ್ನ ತಂದು ಬಂಜಾರ ಏನು ಸಂಘ ಇದೆ ಆ ಸಂಘದ ಸದಸ್ಯರು ಕೂಡ ತಂದು ಅದನ್ನ ಬೆಂಕಿಗೆ ಸುಟ್ಟಿರುವಂತ ಘಟನೆ ಕೂಡ ನಡೀತಾ ಇದೆ. ಈಗ ಶಿಕಾರಿಪುರದಾದ್ಯಂತ ಹಲವಾರು ಪೊಲೀಸರು ಈಗ ಬರ್ತಾ ಇದ್ದು ಈಗ ಅಲ್ಲಿ ಸ್ಥಳವನ್ನ ಬಿಗಿ ಬಂದೋಬಸ್ತ ಕೈಗೊಳ್ತಾ ಇದ್ದಾರೆ. ಜೊತೆಗೆ 144 ಸೆಕ್ಷನ್ ಕೂಡ ಜಾರಿಗೊಳ್ತಾ ಇದ್ದಾರೆ.
ಜೊತೆಗೆ ಬೆಳಗ್ಗೆ ಆದಂತಹ ಘಟನೆಯನ್ನ ನೋಡ್ತಾ ಇದ್ರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ ಅಂತ ಅನಿಸ್ತಾ ಇದೆ. ಸುಮಾರು ಎಷ್ಟು ಜನ ಸೇರಿದ್ರು ಅಂದ್ರೆ ಇವರು ಹೋರಾಟವನ್ನ ಮಾಡಬೇಕು ಅಂತ ಗೊತ್ತಿದ್ರು ಕೂಡ ಪೊಲೀಸರು ಇಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ರೆ ಹೇಗೆ ಅಂತ ವಿನಯ್? ಖಂಡಿತ ಶ್ರುತಿ, ಏನು ಏನು ಈ ಪ್ರತಿಭಟನೆ ಇದೆ, ಇದು ಒಂದು ರೀತಿಯಲ್ಲಿ ಪೂರ್ವ ನಿಯೋಜಿತ ಅಂತಾನೆ ಹೇಳ್ಬೋದು. ಇದಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಂಡು ಈಗ ಬಂದಿರ್ತಾರೆ. ಜೊತೆಗೆ ಅಲ್ಲಿಗೆ ಏನು ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಅಲ್ಲಿ ಸಾರಿ ಶಿಕಾರಿಪುರದ ಬಸ್ ಸ್ಟ್ಯಾಂಡ್ ಅಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರ್ತಾರೆ. ಇದಾದ ನಂತರ ಅಲ್ಲಿಂದ ಎಲ್ಲರೂ ಕೂಡ ಹೋಗ್ಬೇಕಾಗಿರುತ್ತೆ. ಆದ್ರೆ ಅಲ್ಲಿಂದ ಉದ್ರಿಕ್ತಗೊಂಡಂತ ಕೆಲವೊಂದು ಗುಂಪು ಏನಾಗುತ್ತೆ, ಏನು ಯಡಿಯೂರಪ್ಪ ಮಾಜಿ ಸಿಎಂ ಯಡಿಯೂರಪ್ಪರ ನಿವಾಸಕ್ಕೆ ತೆರಳ್ತಾರೆ. ಅಲ್ಲಿ ಹೋಗಿ ಗಲಾಟೆನ ಮಾಡಿ ಬಿಜೆಪಿ ಬಾವುಟನ ಕಿತ್ತಾಕ್ತಾರೆ. ನಂತರ ಆ ಸೀರೆಗಳನ್ನ ಸುಡ್ತಾರೆ, ಅಲ್ಲಿಂದ ಒಂದಿಷ್ಟು ಕಲ್ಲುಗಳನ್ನ ಮನೆ ಮೇಲೆ ಬೀಸಾಕ್ತಾರೆ. ಇದರಿಂದ ನೋಡಿದ್ರೆ ಒಂದ್ ರೀತಿಯಲ್ಲಿ ಭದ್ರತಾ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಪೊಲೀಸರ ನಿರ್ಲಕ್ಷ್ಯಕ್ಕೆ ಈ ರೀತಿಯ ಘಟನೆಗಳಾಗಿ ಆಗ್ತಾ ಇದೆಯಾ ಅನ್ನೋದೊಂದು ಗೊತ್ತಾಗ್ತದೆ. ಇದು ಉದ್ದೇಶ ಪೂರ್ವಕವಾಗಿದ್ರು ಕೆಲವೊಂದು ಪ್ರತಿಭಟನೆ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಯಾವುದೇ ರೀತಿಯ ಭದ್ರತೆಯನ್ನ ಕೈಗೊಳ್ಳದೆ ಪೊಲೀಸರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೆ ಇಷ್ಟಕ್ಕೆಲ್ಲ ಕಾರಣ ಎಂದು ಈಗ ಹೇಳಲಾಗ್ತಾ ಇದೆ. ಎಷ್ಟು ಜನರನ್ನ ಇಲ್ಲಿವರೆಗೂ ಅರೆಸ್ಟ್ ಮಾಡಿದ್ದಾರೆ ವಿನಯ್? ಸದ್ಯ ಈಗ ಯಾವುದೇ ರೀತಿ ಅರೆಸ್ಟ್ ಆಗಿರೋದನ್ನ ಅಂದ್ರೆ ಈಗ ಒಂದು ಎರಡ್ ಮೂರು ಜನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಆದ್ರೆ ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇದಾರೆ. ಈಗ ನೆಕ್ಸ್ಟ್ ಅರೆಸ್ಟ್ ಮಾಡುವ ಸಾಧ್ಯತೆ ಅಂದ್ರೆ ಅವರನ್ನ ಬಂಧನಕ್ಕೆ ಒಳಗಪಡಿಸುವಂತ ಸಾಧ್ಯತೆ ಕೂಡ ಇದೆ. ಈಗ ಪೊಲೀಸರು ಕೂಡ ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನ ಅಲ್ಲಿ ವಿಡಿಯೋ ಕೆಲವೊಂದು ಚಿತ್ರೀಕರಣ ಆದಂತಹ ಮೊಬೈಲ್ ವಿಡಿಯೋ ಆಗಿರ್ಬೋದು, ಸಿಸಿಟಿವಿ ಫೋಟೋಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ಈಗ ಪರಿಶೀಲನೆ ನಡೆಸ್ತಾ ಇದಾರೆ. ಜೊತೆಗೆ ಅಲ್ಲಿ ಯಾರನ್ನ ಭಾಗಿಯಾಗಿದ್ದಾರೆ ಅವ್ರನ್ನ ಕೂಡ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಕೂಡ ಈಗ ಮುಂದುವರಿತಾ ಇದೆ. ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇನ್ನು ಬಿಎಸ್ವೈ ನಿವಾಸದ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರ ಪ್ರಚೋದನೆ ಇದೆ. ಚಿಕ್ಕಮಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿರುವಂತಹ ಗಂಭೀರ ಆರೋಪ ಇದು. ಈಗೇನು ಶಿಕಾರಿಪುರದಲ್ಲಿ ಆಗ್ತಾ ಇದೆಯಲ್ಲ ಈ ಬಂಜಾರ ಸಮುದಾಯದಿಂದ ಹೋರಾಟ, ಯಡಿಯೂರಪ್ಪನವರ ಮನೆ ಮೇಲೆ ಕಲ್ಲು ತೂರಾಟ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕಾಂಗ್ರೆಸ್ನವರಿಂದ ಆಗ್ತಾ ಇರುವಂತಹ ಪ್ರಚೋದನೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಇದೀಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನೇ ವಿಚಾರ ಇದ್ರೂ ಕೂಡ ಕೂತ್ಕೊಂಡು ಮಾತನಾಡಬೇಕು, ಬಗೆಹರಿಸೋಣ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಬಂಜಾರ ಸಮುದಾಯ ಯಾವುದೇ ರೀತಿಯಾದಂತಹ ಉದ್ವಿಗ್ನತೆಗೆ ಒಳಗಾಗಬಾರದು ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಾನು ಬಂಜಾರ ಸಮುದಾಯದ ಮುಖಂಡರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಸದಾಶಿವ ಆಯೋಗ ಶಿಫಾರಸನ್ನು ಅನ್ವಯ ನಾವು ಮಾಡಿಲ್ಲ, ನಾವು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಮಾಡಿದ್ದೇವೆ. ಅವರಿಗೆ ಒಂದು ಆತಂಕ ಇತ್ತು, ಎಸ್ ಸಿ ಲಿಸ್ಟನ್ನು ತೆಗಿತಾರೆ ಅಂತ. ನಾನೇ ಸ್ವಂತ ಆದೇಶವನ್ನು ಮಾಡಿ ಇದು ಭೋವಿ ಲಂಬಾಣಿ ಎಲ್ಲ ಸಮುದಾಯಗಳು ಕೊರ್ಚ ಕುರ್ಮ ಅವೆಲ್ಲವೂ ಕೂಡ ಎಸ್ ಸಿ ಲಿಸ್ಟಲ್ಲಿ ಇರ್ತದೆ, ಯಾವುದೇ ಕಾರಣಕ್ಕೂ ತೆಗೆಯೋ ಪ್ರಶ್ನೆನೇ ಇಲ್ಲ ಅಂಥೇಳಿ ಆದೇಶವನ್ನು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಾಗಿದೆ. ಆತಂಕ ಇಲ್ಲ. ಮತ್ತು 3% ಅವ್ರು ಕೊಡುವಂಥದ್ದು 4.5% ಕೊಟ್ಟಿದ್ದೇವೆ. ಮತ್ತು ಮುಂದೆ ಈ ಸದಾಶಿವ ಆಯೋಗದ ಕೆಲಸ ಇಲ್ಲ ಅಂಥೇಳಿ ನಾವು ತೀರ್ಮಾನ ಕೂಡ ಮಾಡಿದ್ದೇವೆ. ಅವ್ರ ಬೇಡಿಕೆ ಏನಿತ್ತು ಆ ಪ್ರಕಾರ ಮಾಡಿದ್ದೇವೆ. ಅದಕ್ಕೆ ನಾನು ಆ ಸಮುದಾಯ ಮುಖಂಡರಿಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಯಾವುದೇ ಗೊಂದಲ ಇಲ್ಲ, ನಿಮ್ಮ ಸಮುದಾಯದ ಹಿತರಕ್ಷಣೆ ಮಾಡಿದ್ದೇವೆ. ಸುಮಾರು 2 ಲಕ್ಷ ಹಕ್ಕುಪತ್ರಗಳನ್ನು ಲಮಾಣಿ ತಂಡದ ಜನರಿಗೆ ಕೊಟ್ಟಿದ್ದೇವೆ. ಅದರಿಂದ ಇದು ನಿಮ್ಮ ಪರವಾಗಿರುವಂಥದ್ದು. ಸನ್ಮಾನ್ಯ ಯಡಿಯೂರಪ್ಪನವರು ತಾಂಡಾಭಿವೃದ್ಧಿ ನಿಗಮವನ್ನು ಮಾಡಿದವರು ಸನ್ಮಾನ್ಯ ಯಡಿಯೂರಪ್ಪನವರು. ಆ ಭಾಗದಲ್ಲಿ ಎಲ್ಲ ತಾಂಡಗಳಿಗೆ ಮೂಲಭೂತ ಸೌಕರ್ಯ ಕೊಟ್ಟಂಥವ್ರು ಯಡಿಯೂರಪ್ಪನವರು. ಹೀಗಾಗಿ ಯಾರ ಹಿಂಸೆಗೆ ಅವಕಾಶ ಇಲ್ಲ. ಏನೇ ವಿಷಯ ಇದ್ದರೂ ಕೂಡ ಕುಂತು ಚರ್ಚೆ ಮಾಡಿ ಬಗೆಹರಿಸೋಣ. ಎರಡನೇದು, ಕಾಂಗ್ರೆಸ್ನ ಪ್ರಚೋದನೆ ಇದ್ದಿದ್ದರೆ ಹಿಂದೆ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರು ಪ್ರಚೋದನೆ ಇದೆ. ಇದರಲ್ಲಿ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯ ಕೊಟ್ಟಾದ ಮೇಲೆ ಅವ್ರಿಗೆ ತಡ್ಕೊಳ್ಳೋಕ್ಕಾಗದೆ ಈ ಥರ ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಈ ಪ್ರಚೋದನೆಗೆ ಬಂಜಾರ ಸಮುದಾಯ ಒಳಗಾಗಬಾರ್ದು. ಬಂಜಾರ ಸಮುದಾಯವನ್ನು ರಕ್ಷಣೆ ಮೊದಲಿಂದೂ ಬಿಜೆಪಿ ಮಾಡ್ಕೊಂಡು ಬಂದಿದೆ, ಮುಂದೂ ಕೂಡ ಮಾಡ್ಕೊಂಡು ಬರ್ತೇವೆ. ಈ ಥರ ತಪ್ಪು ದಾರಿಗೆ ಎಳೆಯುವಂಥ ಪ್ರಯತ್ನಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು. ಮತ್ತು ಕಾಂಗ್ರೆಸ್ನವ್ರು ಮಾಡುತ್ತಿರುವಂಥ ಈ ಕುಕೃತ್ಯಕ್ಕೆ ನಾನು ಖಂಡನೆಯನ್ನು ಮಾಡ್ತೇನೆ. ಈಗ ಸುರ್ಜೇವಾಲ್ ಅವರು ಹೇಳಬೇಕು, ಯಾರು ಜನರ ಮಧ್ಯೆ ಜಗಳ ಹಚ್ಚುವಂತ ಶಕುನಿ ಯಾರಾದ್ರೂ ಇದೆ, ಅದು ಇಡೀ ಕಾಂಗ್ರೆಸ್ ಪಕ್ಷ. ನೋಡಿ, ಈಗಾಗಲೇ ಒಂದು ಕಡೆ ಇವತ್ತಿನ ಘಟನೆಗೆ ಮುಖ್ಯಮಂತ್ರಿಗಳು ಖಂಡಿತವಾಗಿ ಇಲ್ಲಿ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಕಾಂಗ್ರೆಸ್ನವರ ಪ್ರಚೋದನೆ ಇದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡ್ತಾರೆ. ಇವತ್ತು ಒಳ ಮೀಸಲಾತಿಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಖಂಡಿಸಿ ಅದನ್ನ ಇವತ್ತು ಬಂಜಾರ ಸಮುದಾಯದ ಕಡೆಯಿಂದ ಪ್ರತಿಭಟನೆ ನಡೀತಾ ಇತ್ತು. ಬಟ್ ಹೋರಾಟ ಇದ್ದಕ್ಕಿದ್ದ ಹಾಗೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು. ಪ್ರತಿಭಟನಾಕಾರರು ಶಿಕಾರಿಪುರದಲ್ಲಿರುವಂತಹ ಬಿಎಸ್ ಯಡಿಯೂರಪ್ಪನವರ ಮನೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದು ಮಾತ್ರ ಅಲ್ಲದೆ ಟೈರ್ಗಳಿಗೆ ಬೆಂಕಿ ಹಚ್ಚೋದ್ರ ಮುಖಾಂತರ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಅಲ್ಲಿ ಕೊಟ್ಟಂತಹ ಸೀರೆಗಳಿಗೆ ಅಲ್ಲಿ ಗುಡ್ಡೆ ಹಾಕಿ ಇಲ್ಲಿ ಬೆಂಕಿಯನ್ನ ಹಚ್ಚೋದ್ರ ಮುಖಾಂತರ ನಡುವ
ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಪರಿಸ್ಥಿತಿ ಯಾವಾಗ ಕೈ ಮಿರುತಿ ಹೋಗ್ತಾ ಇದೆ ಅಂತ ಅನ್ನಿಸ್ತೋ, ಪೊಲೀಸರು ಆ ಭಾಗದಲ್ಲಿ 144 ಸೆಕ್ಷನ್ ಅನ್ನು ಕೂಡ ಜಾರಿಗೊಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಅಲ್ಲಿ ಹಾಕಿದ್ದಂತಹ ಪಟ್ಟಣದಲ್ಲಿ ಹಾಕಿದ್ದಂತಹ ಬ್ಯಾನರ್ ಗಳನ್ನೆಲ್ಲ ಹರಿದು ಹಾಕಿದ್ರು. ಇತ್ತೀಚೆಗೆ ಒಳ ಮೀಸಲಾತಿಯನ್ನು ಏನು ಘೋಷಣೆ ಮಾಡಿ ಅದನ್ನು ಕೇಂದ್ರಕ್ಕೆ ಶಿಫಾರಸನ್ನು ಮಾಡಲಾಗ್ತಾ ಇದೆ. ಸೊ ಅದನ್ನ ಖಂಡಿಸಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇವತ್ತು ಬಂಜಾರ ಸಮುದಾಯದ ಕಡೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂಬೇಡ್ಕರ್ ಸರ್ಕಲ್ ನಿಂದ ತಾಲೂಕು ಕಚೇರಿವರೆಗೆ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮನೆ ಮೇಲೂ ಕೂಡ ಮುತ್ತಿಗೆ ಹಾಕಬೇಕು ಅನ್ನೋ ನಿರ್ಧಾರವನ್ನು ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿದೆ ಆ ಭಾಗದಲ್ಲಿ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಶಿಕಾರಿಪುರ ಕಂಪ್ಲೀಟ್ ಆಗಿ ಕೊತ ಕೊತ ಅಂತ ಇದೆ. ಎಸ್ ಆ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು ಅಲ್ಲಿ ಹೋರಾಟವನ್ನ ಮಾಡ್ಲಿಕ್ಕೆ ಅಂತ ಹೇಳಿ. ಯಾವಾಗ ಪರಿಸ್ಥಿತಿ ಹತೋಟಿಯನ್ನ ಮೀರಿ ಹೋಗ್ತಾ ಇತ್ತು ಈ ಸಂದರ್ಭದಲ್ಲಿ ಆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡುವಂತಹ ಪರಿಸ್ಥಿತಿಗೆ ಹೋದ್ರು. ಶಿಕಾರಿಪುರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನ ಆಗಿದೆ. 144 ಸೆಕ್ಷನ್ ನಡುವೆಯೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಅನ್ನು ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಸಾಕಷ್ಟು ವಾಹನಗಳಲ್ಲೂ ಕೂಡ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಲಾಗಿದೆ. ಆ ಬ್ಯಾರಿಕೇಡ್ ಗಳನ್ನ ತಳ್ಳಿ ಕೂಡ ಆ ಬಂಜಾರ ಸಮುದಾಯದಿಂದ ನಡೀತಾ ಇದ್ದಂತಹ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಆ ಸಂದರ್ಭದಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇತ್ತು. ತಾವು ಗಮನಿಸ್ತಾ ಇದ್ದಾರೆ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿ. ಟೈಯರ್ಗಳನ್ನು ರಸ್ತೆ ಮಧ್ಯದಲ್ಲಿ ಇಟ್ಟು ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಅವರು ಕೇಳುವಂತಹ ಪರಿಸ್ಥಿತಿಯಲ್ಲಿ ಪ್ರತಿಭಟನಾಕಾರರು ಇರಲಿಲ್ಲ. ಹಾಗಾಗಿ ಪೊಲೀಸರು ಕಡೆಯ ಅಸ್ತ್ರವಾಗಿ ಅಲ್ಲಿ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿಯನ್ನು ಶಮನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ 144 ಸೆಕ್ಷನ್ ಅನ್ನು ಕೂಡ ಆ ಭಾಗದಲ್ಲಿ ಜಾರಿಗೊಳಿಸಲಾಗಿದೆ. ಯಾವಾಗ ಪರಿಸ್ಥಿತಿ ಕೈಮುರಿ ಹೋಗ್ತಾ ಇದೆ ಅಂತ ಪೊಲೀಸರಿಗೆ ಅನ್ನಿಸ್ತೋ, ಆ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ ಲಾಠಿ ಚಾರ್ಜ್ ಆದಂತಹ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇರೋದು. ಇವತ್ತು ಬಂಜಾರ ಸಮುದಾಯದವರು ಈ ಮಟ್ಟಿಗೆ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವುದರ ಮುಖಾಂತರ, ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲಿ ಘೋಷಣೆಯನ್ನು ಕೂಗೋದ್ರ ಮುಖಾಂತರ ಈ ಸಾಕಷ್ಟು ರೀತಿಯಾದಂತಹ ಹೋರಾಟವನ್ನು ಮಾಡ್ತಾ ಇದ್ರು. ಬಟ್ ಇವರು ಹೋರಾಟವನ್ನು ನಡೆಸ್ತಾರೆ, ಮೆರವಣಿಗೆಯನ್ನು ಮಾಡ್ತಾರೆ ಅಂತ ಹೇಳಿ ಆ ಭಾಗದಲ್ಲಿ ಪೊಲೀಸರಿಗೂ ಕೂಡ ಮಾಹಿತಿ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನೆಗ್ಲೆಕ್ಟ್ ಏನಾದರೂ ಪೊಲೀಸರು ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಇವತ್ತು ಪರಿಸ್ಥಿತಿ ಈ ಮಟ್ಟಿಗೆ ವಿಕೋಪಕ್ಕೆ ಹೋಗಲಿಕ್ಕೆ ಪೊಲೀಸರ ನಿರ್ಲಕ್ಷ್ಯ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಯಡಿಯೂರಪ್ಪನವರ ಮನೆಗೆ ಕಲ್ಲು ತೂರಾಟ ಆಗಿದೆ. ಆ ಮನೆಯ ಹಿಂಭಾಗದಲ್ಲಿ ಏನು ಹೊಸ ಮನೆಯನ್ನು ಕೂಡ ಕಟ್ಟಿಸ್ತಾ ಇದ್ರಂತೆ. ಆ ಮನೆಯ ಕಿಟಕಿ ಗಾಜುಗಳು ಕೂಡ ಪುಡಿ ಪುಡಿಯಾಗಿದೆ. ತಾವು ಗಮನಿಸ್ತಾ ಇದ್ದೀರಿ, ನಾವು ಎರಡು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಲಾಠಿ ಚಾರ್ಜ್ ಆದಂತಹ ದೃಶ್ಯ, ಮತ್ತೊಂದು ಕಡೆ ಯಡಿಯೂರಪ್ಪನವರ ನಿವಾಸಕ್ಕೆ ಕಲ್ಲು ತೂರಾಟ ಆದಂತಹ ದೃಶ್ಯ. ತಾವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ಬಂಜಾರ ಸಮುದಾಯದವರು ರೊಚ್ಚಿಗೆದ್ದು ಕಲ್ಲು ತೂರಾಟವನ್ನು ನಡೆಸಿದ್ರು. ಯಡಿಯೂರಪ್ಪನವರ ಹಳೆ ನಿವಾಸದ ಹಿಂಭಾಗದಲ್ಲೇ ಇನ್ನೊಂದು ಮನೆಯನ್ನು ಕಟ್ಟಿಸ್ತಾ ಇದ್ರಂತೆ. ಆ ಮನೆಗೂ ಕೂಡ ಇನ್ನು ಗೃಹ ಪ್ರವೇಶ ಆಗಿಲ್ಲ, ಆ ಮನೆಗೂ ಕೂಡ ಕಲ್ಲು ತೂರಾಟ ಆಗಿದ್ರಿಂದ ಕಿಟಕಿ ಗಾಜುಗಳೆಲ್ಲ ಕೂಡ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ ಅನ್ನೋ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತೋ ಪೊಲೀಸರು ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಅವರೆಲ್ಲರನ್ನ ಕೂಡ ತಡೆಯುವಂತಹ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಜನರನ್ನ ಬಂಧಿಸಿ ಅಂದರೆ ಅವರನ್ನು ಕೂಡ ಎನ್ಕ್ವೈರಿ ಕೂಡ ನಡೆಸ್ತಾ ಇದ್ದಾರೆ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ವಿನಯ್, ಸದ್ಯಕ್ಕೆ ಆ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಅಂತ ಅನ್ನಿಸ್ತಾ ಇದೆ. ಲಾಠಿ ಚಾರ್ಜ್ ಕೂಡ ಆಗಿದೆ, ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಶ್ರುತಿ, ಈಗ ಸದ್ಯಕ್ಕೆ ಲಾಠಿ ಚಾರ್ಜ್ ಆಗ್ತಾ ಇದ್ದು, ಲಾಠಿ ಚಾರ್ಜ್ ನ ದೃಶ್ಯಗಳು ಈಗ ಸೆಟ್ಟಿಗೆ ಸಿಕ್ಕಿದೆ. ಈಗ ಸದ್ಯ ಏನು ಲಾಠಿ ಚಾರ್ಜ್ ಇಂದ ಹಲವಾರು ಜನರನ್ನ ಅಲ್ಲಿಂದ ಕಳಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ಈಗ ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸೋದು ಕೂಡ ಪೊಲೀಸರು ಈಗ ಪ್ರಯತ್ನ ಪಡ್ತಿದ್ದು. ಖುದ್ದು ಏನು ಶಿವಮೊಗ್ಗದ ಎಸ್ ಪಿ ಆದಂತಹ ಮಿಥುನ್ ಕುಮಾರ್ ಅವರು ಈಗ ಮೊಕಾಂ ಹೂಡಿದ್ದು ಈಗ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಈಗ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ಯಾವುದೇ ರೀತಿಯ ಘಟನೆ ದೊಡ್ಡ ಮಟ್ಟಕ್ಕೆ ಘಟನೆ ಆಗದಂತೆ ತಡೆಯೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಇದರ ಜೊತೆಗೆ ಪೊಲೀಸರಿಗೆ ಕೆಲವೊಂದು ಜನರಿಗೆ ಏಟಾಗಿರೋದ್ರಿಂದ ಅವರನ್ನು ಕೂಡ ರಚನೆ ಮಾಡಿ ಆಸ್ಪತ್ರೆಗೆ ಕಳಿಸಿಕೊಂಡ ಕೆಲಸ ಕೂಡ ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಸದ್ಯ ಒಂದಿಷ್ಟು ಜನರನ್ನ ಬಂಧಿಸುವ ಪ್ರಯತ್ನದಲ್ಲಿ ಈಗ ಪೊಲೀಸರು ಇದ್ದಾರೆ. ಓಕೆ, ಅಂದ್ರೆ ಪೊಲೀಸರ ಮೇಲೂ ಕೂಡ ಲಾಠಿ ಚಾರ್ಜ್, ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ಆದ ನಂತರದಲ್ಲಿ ಲಾಠಿ ಚಾರ್ಜ್ ಆಗಿದ್ದ ಹೇಗೆ ವಿನಯ್? ಏನು ಈಗ ಬಂದ ಮಾಹಿತಿ ಪ್ರಕಾರ ಪೊಲೀಸರು ಮತ್ತೆ ಪ್ರತಿಭಟನಾಕಾರರು ಏಕಾಏಕಿ ನುಗ್ಗಿದಾಗ ಪೊಲೀಸರು ತಡೆಯನ್ನು ಹೊಡ್ತಾರೆ, ಹಾಗೆ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ, ನೀವು ಯಾವುದೇ ರೀತಿ ಗಲಾಟೆಗೆ ಮುಂದಾಗ್ಬೇಡಿ ಅಂತ ಕೂಡ ಪ್ರಯತ್ನ ಪಡ್ತಾರೆ. ಆದ್ರೆ ಪೊಲೀಸರ ಮಾತನ್ನ ಕೇಳಿದಾಗ ಕೆಲವು ಕಿಡಿಗೇಡಿಗಳು ಕಲ್ಲು ತುರಾಟ ಮತ್ತೆ ಜೊತೆಗೆ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಕಲ್ಲನ್ನ ತೂರೋದಾಗಿರ್ಬೋದು, ಜೊತೆಗೆ ಚಪ್ಪಲಿ ಹಾಗೆ ಒಂದಿಷ್ಟು ಅಲ್ಲಿ ಸಿಕ್ಕಂತ ವಸ್ತುಗಳನ್ನ ಪೊಲೀಸರ ಮೇಲೆ ತೂರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಸನ್ನಿವೇಶದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಲಾಠಿ ಚಾರ್ಜ್ ಮಾಡಿ ಅವರನ್ನ ಗುಂಪನ್ನ ಚದುರಿಸ್ತಕ್ಕದಕ್ಕೆ ಪ್ರಯತ್ನ ಪಡ್ತಾರೆ. ಚದುರಿಸಿದ ನಂತರ ಆದ್ರೂ ಕೂಡ ಕೆಲವರು ಮತ್ತೆ ಮುನ್ನುಗ್ಗಿ ಮತ್ತೆ ಒಂದಿಷ್ಟು ಕಲ್ಲುಗಳನ್ನ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಮಧ್ಯ ಪೊಲೀಸರ ಮೇಲೆ ಒಂದಿಷ್ಟು ಕಲ್ಲು ತೂರಾಟ ನಡೆದು ಅವರಿಗೂ ಕೂಡ ಗಾಯಗಳಾಗಿರುತ್ತೆ. ಅವರನ್ನ
ಸ್ಥಳೀಯ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಜೊತೆಗೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟವನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಜನರು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ವಿಜುವಲ್ಸ್ ಅನ್ನ ನೋಡ್ತಾ ಇದ್ರೆ ಈಗ ಹೆಂಗ್ ಕಂಡು ಬರ್ತಾ ಇದೆ, ಯಾಕಂದ್ರೆ 144 ಸೆಕ್ಷನ್ ಕೂಡ ಜಾರಿಗೆ ಆಗಿದೆ. ಈಗ ಸದ್ಯ ಸಂಪೂರ್ಣವಾಗಿ ಪೊಲೀಸರಿಗೆ ಏನು ಹಿಡಿತಕ್ಕೆ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ಯಾವುದೇ ರೀತಿಯ ಘಟನೆಗಳಾಗದಂತೆ ಏನು ನಗರ ಪ್ರಕರಣದಾದ್ಯಂತ ಈಗ ಬಂದೋಬಸ್ತ್ ಅನ್ನ ಹಾಕೊಂಡಿದ್ದಾರೆ. ಜೊತೆಗೆ ಎಲ್ಲಾ ಕಡೆ ಸಂಚಾರ ಪೊಲೀಸರು ಮಾಡ್ತಾ ಇದಾರೆ. ಈಗ ಜೊತೆಗೆ ಅಲ್ಲಿರುವಂತಹ ಗುಂಪು ಸೇರದಂತೆ ಯಾರನ್ನು ಕೂಡ ಮೂರು ಜನಕ್ಕಿಂತ ಹೆಚ್ಚಿನ ಜನರು ಸೇರದಂತೆ ಕೂಡ ನೋಡ್ಕೊಂತಾ ಇದಾರೆ. ಸೇರಿದಾಗ ಅಲ್ಲಿಗೆ ಅವರನ್ನ ಕರೆಸ್ಕೊಂಡು ಹೋಗುವಂತ ಕೆಲಸ ಕೂಡ ಮಾಡ್ತಾ ಇದಾರೆ. ಜೊತೆ ಈಗ ಯಾವುದೇ ರೀತಿಯ ಹೆಚ್ಚಿನ ತೊಂದರೆಗಳಾಗದಂತೆ ಪೊಲೀಸರು ಈಗ ಪ್ರಯತ್ನ ಪಡ್ತಾ ಇದಾರೆ. ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಹೆಚ್ಚಿನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ ಅನ್ಸ್ತಾ ಇದೆ ಅವಿನಯ್ ಅಲ್ಲಿ. ಖಂಡಿತ, ಈಗ ಶಿವಮೊಗ್ಗದಿಂದ ಹಾಗೆ ಏನು ಸೊರಬ ಹಾಗೂ ಏನು ಹತ್ತತ್ರ ಏನು ಯಾವ್ಯಾವ ಸ್ಟೇಷನ್ ಗಳಿದಾವೆ ಅಲ್ಲಿಂದನೂ ಕೂಡ ಪೊಲೀಸರನ್ನ ಕರೆತರಲಾಗ್ತಾ ಇದೆ. ಹಾಗೆ ಒಂದಿಷ್ಟು KSRP ತುಕಡಿಗಳನ್ನ ಈಗ ಶಿಕಾರಿಪುರಕ್ಕೆ ಕರೆ ಹಿಡಿದಾರೆ. ಅದ್ರ ಜೊತೆಗೆ ಏನು ಶಿವಮೊಗ್ಗದಲ್ಲೇ ಇರುವಂತಹ ಏನು ರಾಪಿಡ್ ಆಕ್ಷನ್ ಫೋರ್ಸ್ ಅನ್ನ ಕಳಿಸ್ಕೊಳ್ಳುವ ಪ್ಲಾನ್ ಅಲ್ಲೂ ಕೂಡ ಈಗ ಪೊಲೀಸರು ಇದ್ದಾರೆ. ಜೊತೆಗೆ ನಿತಿನ್ ಕುಮಾರ್ ಅವ್ರಿಗ ಏನು 141 ಸೆಕ್ಷನ್ ಜಾರಿ ಆದ ಮೇಲೆ ಎಲ್ಲಾ ಕಡೆ ಇನ್ನು ಏನು ಪೊಲೀಸರನ್ನ ನಿಯೋಜನೆಗೊಳಿಸಿ ಈಗ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಉದ್ವಿಗ್ನ ಆಗಿದೆ, ಬಟ್ ಪರಿಸ್ಥಿತಿಯನ್ನ ತಹಬದಿಗೆ ತರುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಯಾವಾಗ ಆ ಹೋರಾಟಗಾರರ ಪ್ರತಿಭಟನೆ ತುಂಬಾ ದೊಡ್ಡ ಮಟ್ಟದ ಸ್ವರೂಪವನ್ನ ಪಡೆದುಕೊಳ್ತೋ, ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಉಂಟಾಯಿತು. ಕಲ್ಲು ತೂರಾಟ ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದ ಹಾಗೆ ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. BSY ನಿವಾಸದ ಮೇಲೆ ಕಲ್ಲು ತೂರಾಟ ಪ್ರಕರಣ ಇದೆಯಲ್ಲ, ಸೊ ಪ್ರತಿಭಟನೆಯಲ್ಲಿ ಸಾಕಷ್ಟು ಜನರು ಕೂಡ ಭಾಗಿಯಾಗಿದ್ರು. ಇದರಿಂದ ಹಿಂದೆ ಕಾಂಗ್ರೆಸ್ನ ಪ್ರಚೋದನೆ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಟ್ ಪರಿಸ್ಥಿತಿ ಈಗ ಹತೋಟಿಗೆ ಬಂದಿದೆ ಅನ್ನೋ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬಟ್ ಈಗ ಹೋರಾಟವನ್ನ ಇವತ್ತು ಏನು ಹಮ್ಮಿಕೊಂಡಿದ್ರು ಬಹಳ ದೊಡ್ಡ ಮಟ್ಟದ ಸ್ವರೂಪವನ್ನ ಈ ಹೋರಾಟ ಪಡೆದುಕೊಂಡ್ಬಿಟ್ಟಿದೆ. ಇದ್ದಕ್ಕಿದ್ದ ಹಾಗೆ ಅವರು ಈ ಮಟ್ಟಿಗೆ ಹೋರಾಟವನ್ನು ನಡೆಸ್ತಾರೆ ಅಂತ ಹೇಳಿ ಪೊಲೀಸರಿಗೂ ಕೂಡ ಬಹುಶಃ ಅಂದಾಜು ಸಿಕ್ಕಿರಲಿಲ್ಲ ಅಂತ ಅನ್ಸುತ್ತೆ. ಸೊ ಕೇವಲ ಬ್ಯಾರಿಕೇಡ್ಗಳನ್ನ ಹಾಕಿ ಅವರನ್ನ ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಟ್ ದೊಡ್ಡ ಸಂಖ್ಯೆಯಲ್ಲಿ ಬಂಜಾರ ಸಮುದಾಯದವರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಸೊ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲದೆ ಬ್ಯಾನರ್ಗಳನ್ನೆಲ್ಲ ಹರಿದು ಹಾಕಿ ಮತ್ತೊಂದು ಕಡೆಗೆ ಯಡಿಯೂರಪ್ಪನವರ ನಿವಾಸದ ಮೇಲೆ ಕಲ್ಲು ತೂರಾಟವನ್ನ ನಡೆಸೋದ್ರ ಜೊತೆಗೆ ಸರ್ಕಾರದ ವಿರುದ್ಧ ವಾಕ್ಪ್ರಹಾರವನ್ನ ನಡೆಸಿದ್ದಾರೆ. ಫ್ಲೆಕ್ಸ್ ಬ್ಯಾನರ್ಗಳನ್ನೆಲ್ಲ ಕಿತ್ತು ಬೆಂಕಿಯನ್ನ ಕೂಡ ಹಚ್ಚಿದ್ದಾರೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ಬನ್ನಿ ನೋಡೋಣ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.